ವರದಿ ಇಳಕಲ್. ಬೆಂಬಲ ಬೆಲೆ ಪ್ರಾರಂಭಿಸಬೇಕೆಂದು ಅನ್ನದಾತರ ಹೋರಾಟಕ್ಕೆ ಸಿದ್ಧತೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ತೊಗರಿ ಖರೀದಿ ಕೇಂದ್ರವನ್ನು ಆರಂಭಿಸಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಆ ತೊಗರಿ ಕೇಂದ್ರಗಳನ್ನು ಏಕಾಏಕಿ ಬಂದ್ ಮಾಡಿದ್ದರಿಂದ ರೈತರು ತಾವು ಬೆಳೆದ ಬೆಳೆಯನ್ನೇ ಹಾಗೆ ಇಟ್ಟುಕೊಂಡು ಕಾಲ ಕಳೆಯುವ ಸ್ಥಿತಿ ಬಂದೊದಗಿದೆ. ಈ ಕಡೆ ಮಾರಾಟ ಮಾಡಲಾಗದೆ ಬೆಳೆದ ಬೆಳೆಯನ್ನು ಕಾಪಾಡಿಕೊಳ್ಳಲು ರೈತರು ಹರಸಾಹಸ ಪಡುತ್ತಿದ್ದಾರೆ. ಆದರೆ ಇದಕ್ಕೆ ಸ್ಪಂದಿಸಬೇಕಾದ ಸರ್ಕಾರ ಮಾತ್ರ ಮೌನ ವಹಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ರೈತರನ್ನು ಕಾಡುತ್ತಿದೆ. ಹೀಗಾಗಿ ಇಳಕಲ್ ಹುನಗುಂದ ತಾಲೂಕಾ ರೈತ ಸಂಘಟನೆ ವತಿಯಿಂದ ಹುನಗುಂದ ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಎದುರುಗಡೆ ತೊಗರಿ ಖರೀದಿ ಕೇಂದ್ರ ಆರಂಭಿಸಬೇಕೆಂದು ಧರಣಿ ಸತ್ಯಾಗ್ರಹ ನಾಳೆಯಿಂದ ಆರಂಭಿಸುತ್ತಿದ್ದಾರೆ. ಹೀಗಾಗಿ ತಾಲೂಕಿನ ರೈತ ಮುಖಂಡರು ಸೇರಿಕೊಂಡು ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ರೈತರನ್ನು ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಸಹಕಾರಿ ಬ್ಯಾಂಕಿನಲ್ಲಿ ರೈತರು ತೊಗರಿ ಬೆಳೆಯನ್ನು ಖರೀದಿಸಿದ್ದು ಸರ್ಕಾರ ಆ ಬೆಳೆಯನ್ನು ಸರಿ ಇಲ್ಲ ಅಂತ ತಿಳ್ಕೊಂಡು ಆ ಬೆಳೆಯನ್ನು ಏನಾದ್ರೆ ಇವತ್ತು ಮೆಟ್ಟಿಗೆ ರಿಜೆಕ್ಟ್ ಮಾಡಿದ್ದಾರೆ. ಆ ರಿಜೆಕ್ಟ್ ಮಾಡಿದಂತಹ ರೈತರ ಮಾಲನ್ನು ಸರ್ಕಾರ ಅದನ್ನು ಪುನಃ ಖರೀದಿಸಬೇಕು, ಜೊತೆಗೆ ಕಡ್ಲಿ ಖರೀದಿ ಕೇಂದ್ರ ಕೂಡ ಆರಂಭ ಮಾಡ್ಬೇಕಂತೇಳಿ ನಾಳೆ ದಿವಸ ಹುನಗುಂದು ತಾಲೂಕಾ ಕಚೇರಿ ಆವರಣದೊಳಗ ದಿನಾಂಕ 24/2/2022 ಸೋಮವಾರ 11 ಗಂಟೆಯಿಂದ ಧರಣಿ ಸತ್ಯಾಗ್ರಹವನ್ನು ಆರಂಭ ಮಾಡಲಾಗಿದೆ. ಈ ಭಾಗದಲ್ಲಿ ಬರ್ತಕ್ಕಂತ ರೈತರು ಹಂತ ಹಂತವಾಗಿ ರೈತರ ಹೋರಾಟದಲ್ಲಿ ಪಾಲ್ಗೊಳ್ಬೇಕಂತೇಳಿ ಈ ಮೂಲಕ ರೈತರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ರೈತರ ಹೋರಾಟಕ್ಕೆ ಜಯವಾಗಲಿ. ರೈತರ ಹೋರಾಟಕ್ಕೆ ಜಯವಾಗಲಿ. ಸಹಕಾರಿ ಬ್ಯಾಂಕಿನಲ್ಲಿ ರೈತರು ತೊಗರಿ ಬೆಳೆಯನ್ನು ಖರೀದಿಸಿದ್ದು ಸರ್ಕಾರ ಆ ಬೆಳೆಯನ್ನು ಸರಿ ಇಲ್ಲ ಅಂತ ತಿಳ್ಕೊಂಡು ಆ ಬೆಳೆಯನ್ನು ಏನಾದ್ರೆ ಇವತ್ತು ಮೆಟ್ಟಿಗೆ ರಿಜೆಕ್ಟ್ ಮಾಡಿದ್ದಾರೆ. ಆ ರಿಜೆಕ್ಟ್ ಮಾಡಿದಂತಹ ರೈತರ ಮಾಲನ್ನು ಸರ್ಕಾರ ಅದನ್ನು ಪುನಃ ಖರೀದಿಸಬೇಕು, ಜೊತೆಗೆ ಕಡ್ಲಿ ಖರೀದಿ ಕೇಂದ್ರ ಕೂಡ ಆರಂಭ ಮಾಡ್ಬೇಕಂತೇಳಿ ನಾಳೆ ದಿವಸ ಹುನಗುಂದು ತಾಲೂಕಾ ಕಚೇರಿ ಆವರಣದೊಳಗ ದಿನಾಂಕ 24/2/2022 ಸೋಮವಾರ 11 ಗಂಟೆಯಿಂದ ಧರಣಿ ಸತ್ಯಾಗ್ರಹವನ್ನು ಆರಂಭ ಮಾಡಲಾಗಿದೆ. ಈ ಭಾಗದಲ್ಲಿ ಬರ್ತಕ್ಕಂತ ರೈತರು ಹಂತ ಹಂತವಾಗಿ ರೈತರ ಹೋರಾಟದಲ್ಲಿ ಪಾಲ್ಗೊಳ್ಬೇಕಂತೇಳಿ ಈ ಮೂಲಕ ರೈತರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ರೈತರ ಹೋರಾಟಕ್ಕೆ ಜಯವಾಗಲಿ. ರೈತರ ಹೋರಾಟಕ್ಕೆ ಜಯವಾಗಲಿ. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ. ಬೆಳೆಗಳಿಗೆ ಬೆಂಬಲ ಬೆಲೆ ಬೇಕಂತೇಳಿ ಸರ್ಕಾರ ಮುಂದೆ ಒತ್ತಡ ತಂದಿದ್ವಿ. ಕೃಷಿ ಸಚಿವರಾದಂತಹ ಬಿಸಿ ಪಾಟೀಲ್ ಅವರ ಸಂಸದರೊಳಗ ಭೇಟಿಯಾಗಿದ್ವಿ. ಅವರು ಎಲ್ಲ ನೀತಿ ಸಂಹಿತೆ ಜಾರಿ ನಾವು ಬಾಯಿಂದ ಏನು ಹೇಳೋಕ್ಕಾಗಲ್ಲ, ಅದು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಹೇಳಿದ್ರು. ಅದೇ ಪ್ರಕಾರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಏನು ಬೆಂಬಲ ಬೆಲೆಯನ್ನು 22 ಬೆಳೆಗಳಿಗೆ ನಾವು ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು. ಅದೇ ಪ್ರಕಾರವಾಗಿ ಕಳೆದ ಒಂದು 28 ದಿವಸದಿಂದ ನಾವು ಹುನಗುಂದು ತಾಲೂಕು ಇಳಕಲ್ ತಾಲೂಕಿನ ಖರೀದಿ ಕೇಂದ್ರ ಆರಂಭ ಮಾಡಿದ್ರು. ತದನಂತರ ಏನಾಯ್ತಂದ್ರೆ ರೈತರು ಒಂದು ಮಾಲು ಕಳಪೆ ಇದೆ ಅಂತ ತಿಳ್ಕೊಂಡು ರೈತರ ಮಾಲನ್ನು ರಿಜೆಕ್ಟ್ ಮಾಡಿದ್ರು. ರಿಜೆಕ್ಟ್ ಮಾಡಿದ ಅಷ್ಟೇ ಅಲ್ಲದೆ ಇವತ್ತು ಮೆಟ್ಟಿಗೆ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಆ ಬಂದ್ ಮಾಡಿದನ್ನ ಪುನರ್ ಆರಂಭಿಸಬೇಕು, ಬಂದ್ ಮಾಡಿದನ್ನು ಪುನರ್ ಆರಂಭಿಸಬೇಕು. ಜೊತೆಗೆ ಕಡ್ಲಿ ಬೆಳೆದಂತ ರೈತರ ಮಾಲು ಕೂಡ ಖರೀದಿ ಮಾಡ್ಬೇಕಂತೇಳಿ ನಾಳೆ ದಿವಸ ತಹಸೀಲ್ದಾರ್ ಕಚೇರಿ ಹುನಗುಂದು ಒಳಗ ನಾಳೆ 11 ಗಂಟೆಯಿಂದ ಧರಣಿ ಸತ್ಯಾಗ್ರಹವನ್ನು ಆರಂಭ ಮಾಡಿದ್ವಿ. ನಿಮಿತ್ತ ಏನಾದ್ರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ದೂರ್ಮರಿ ಘಟಕ ಇದೇ ಇದೆ. ಆ ಘಟಕದಿಂದ ಏನಾದ್ರೆ ಹೋರಾಟದೊಳಗ ತಾವು ಕೂಡ ಭಾಗವಹಿಸಬೇಕು. ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಬರಬೇಕಾದ್ರೆ ನಿಮ್ಮ ಘಟಕದಿಂದ ಸಂಪೂರ್ಣವಾಗಿ ನಾಳೆ ದಿವಸ ಪಾಲ್ಗೊಳ್ಬೇಕಂತೇಳಿ ಈ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಘಟಕದಿಂದ ಸಂಪರ್ಕ ಕೇಳಿಕೊಳ್ಳುತ್ತೇವೆ.